JP ಅವರು ಎಸ್ ವಿ ಆರ್ ಟೇಕಿಂಗ್ ಆಕ್ಷನ್. ವಾಟ್ ಇಸ್ ದ ಆಪೋಸಿಷನ್ಸ್ ಲೀಡರ್ಸ್ ಸ್ಟ್ಯಾಂಡ್ ಆನ್ ದ ಪಾಕ್ಸ್ಕೋ ಕೇಸ್? ನೀವು ನಮಗೆ ಸ್ವಲ್ಪ ಪ್ರೋತ್ಸಾಹ ನೀಡಿದ್ರೆ ನಾವು ಬುಲ್ಡೋಸರ್ ಬಾಬಾ ಆಗ್ತೀವಿ. ಯತ್ನಾಳ್ ಅವರು ಮತ್ತು ಅರವಿಂದ್ ಲಿಂಬಾವಳಿ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೇಂಟೆನೆನ್ಸು ಆಗುತ್ತೆ, ಕೌಶಲ್ಯನೂ ಸಿಗುತ್ತೆ, ಏನೋ ಒಂದು ಸ್ಕಿಲ್ಲು ಸಿಗುತ್ತೆ. ಇಲ್ಲದಿದ್ರೆ ಸುಮ್ಮನೆ ನಾವು ದೊಡ್ಡದಾಗಿ ಕಟ್ಟಿಸ್ಬಿಟ್ಟು ಅದನ್ನು ಒಂದು ದನದ ಕೊಟ್ಟಿಗೆ, ದೊಡ್ಡ ಪ್ರಮಾಣದ ದನದ ಕೊಟ್ಟಿಗೆ ಆಗಬಾರ್ದು. ಅದಕ್ಕೆ ಅವ್ರ ಜೊತೆ ಆಗಲೇ ಮಾತನಾಡಿದ್ದೇವೆ. ಅವರು ಕೂಡ ಸ್ವಲ್ಪ ಆ ಲ್ಯಾಂಡ್ ಬೇಡ, ಇನ್ನೂ ದೊಡ್ಡದಾಗಿ ನೋಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ನಾವು ಹೋಗಿ ನೋಡ್ಕೊಂಡು ಬಂದಿರೋದು. ಸ್ವಚ್ಛ ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ವಿ ವಿಲ್ ಪರ್ಸ್ಯೂ ದಟ್ ಮ್ಯಾಟರ್ ವಿತ್ ದೆಮ್ ಆಲ್ಸೋ ಆ್ಯಂಡ್ ವಿತ್ ಅದರ್ ಕಂಪನೀಸ್ ಆಲ್ಸೋ. ಯಾಕಂದರೆ ನಮಗೆ ಕೋಚಸ್ ಇಂಪಾರ್ಟೆಂಟ್ ಇದ್ದಾರೆ. ಈಗ ನಿಮ್ಮ ಸ್ಟೇಡಿಯಂನಲ್ಲೂ ಅದೇ ಪ್ರಯತ್ನ ನಾವು ಮಾಡ್ತಾ ಇರೋದು. ಈಗ ಲಾಸ್ಟ್ ಟೈಮ್ ನಾವು ಒಂದು ಟೆನಿಸ್ ಟೂರ್ನಮೆಂಟ್ ಮಾಡಿದ್ವಿ ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ಕಡೆಗೆ. KSLTA ಅವರು ಬಂದು ಇಲ್ಲಿ ಟೆನಿಸ್ ಹೇಳ್ಕೊಳಕ್ಕೆ ತಯಾರಿದ್ದಾರೆ. ಆದರೆ ಅಲ್ಲಿ ಲೋಪ ಏನಾಗಿರೋದಂದರೆ ಅವ್ರದ್ದಾದಂಥ ಒಂದು ಟ್ರಸ್ಟ್ ಮಾಡಿಕೊಂಡಿಲ್ಲ. ಅವರು ಟ್ರಸ್ಟ್ ಮಾಡ್ಕೊಂಡು ಅಲ್ಲಿಂದ ಡಿಪ್ಲಾಯ್ ಮಾಡಬೇಕು ಅಂತ ಮಾಡಿದ್ದಾರೆ. ಟ್ರಸ್ಟ್ ಏನೋ ಈ ತಿಂಗಳು ಆಗುತ್ತೆ, ಮುಂದಿನ ತಿಂಗಳಿಂದ ಅಥವಾ ಮ್ಯಾಕ್ಸಿಮಮ್ 2 ತಿಂಗಳ ಒಳಗಡೆ ಅವರೇ ಕೋಚಸ್ಸನ್ನು ಅಪಾಯಿಂಟ್ ಮಾಡಿ ಇಲ್ಲಿ ತರಬೇತಿ ಕೊಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ. ಅಲ್ಟಿಮೇಟ್ಲಿ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಕ್ಡ್ ಬೈ ಕೋಚಿಂಗ್ ಇದ್ದರೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ, ಇಲ್ಲದಿದ್ದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯವಾಗಿದೆ. ಸೊ ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ದೇ ಆರ್ ಲುಕ್ಕಿಂಗ್ ಮಿನಿಮಮ್ 42 acres. ಇಲ್ಲ ನಾವು ನೋಡಿ ಎಲ್ಲ ನೋಡಿ ಬಂದಿದ್ದೀವಿ, ಕೂತ್ಕೊಂಡೆ ನೋಡಬೇಕಲ್ಲ, ಖಾತೆ ಗೀತೆ ಎಲ್ಲ ತೆಗಿಬೇಕು. ಕೆಲವು ಜನ ಏನು ಆಗಲೇ ಅಲ್ಲಿ ಸಾಗುವಳಿ ಮಾಡ್ತಾಯಿದ್ದಾರೆ. ಸೊ ಅವೆಲ್ಲ ಸ್ವಲ್ಪ ಚೆಕ್ ಮಾಡಿ ಮಾಡ್ತೀವಿ, ಬಟ್ ಮೋರ್ ಆರ್ ಲೆಸ್ ಕ್ಲಿಯರ್ ಇದೆ ಎವ್ರಿಥಿಂಗ್. 33 crores ಅದಕ್ಕೆ ಮಳೆಗಾಲ ಆದಮೇಲೆ ಈಗ ಅನುದಾನ ನಾವು ಕೊಟ್ಟಿದ್ದೀವಲ್ಲ, ಈಗ ಅದಕ್ಕೆ ನಾನು ಹೇಳ್ತಾ ಇರೋದು, ಸುಮ್ಮನೆ ಗಾಳಿನಲ್ಲಿ ಗುಂಡಾರಿಸ್ತಾ ಇಲ್ಲ ನಾನು. ಎಲ್ಲನೂ ಕೂಡ ನೀಲಿ ನಕ್ಷೆ ತಯಾರು ಮಾಡಿ, ಯಾರು ರಾಹುಲ್ ಡ್ರಾವಿಡ್ ಮತ್ತು ಪ್ರಕಾಶ್ ಪಡ್ಕೋಣೆ ಸೆಂಟರ್ ಆಫ್ ಎಕ್ಸಿಲೆನ್ಸ್ ಯಾರು ಮಾಡಿದ್ದಾರೆ ಅವರನ್ನೇ ನಾನು ಖಾಸಗಿಯಾಗಿ ಕರೆಸಿ ಅವರ ಪ್ಲ್ಯಾನ್ ಪ್ರಕಾರನೇ ನಾವು ಮಾಡ್ತಾ ಇರೋದು. ಇನ್ನ ಒಂದು 6 ತಿಂಗಳಲ್ಲಿ ಇವೆಲ್ಲ ರೆಡಿ ಆಗುತ್ತೆ. ಅದು ನೋಡಿ ಪ್ರಸಾದ್, ಈಗ 2-3 ಇದೆ ಇದು ಈ ಸಬ್ಜೆಕ್ಟ್. ನನಗೆ ಯಾಕೆ ಚೆನ್ನಾಗಿ ಗೊತ್ತು ಅಂದರೆ ಪ್ರವಾಸೋದ್ಯಮ ಸಚಿವನಿದ್ದೆ ನಾನು, ಅವಾಗ ಮೂವ್ ಮಾಡಿರೋದು ಇನ್ನೂ ಕೂಡ ಆಗಿಲ್ಲ. ಅವಾಗ ಕೇಂದ್ರ ಸರ್ಕಾರ ಭಾಳ ದೊಡ್ಡ ದೊಡ್ಡ ಮಾತಾಡ್ತು, ನೀವು ಸ್ವಲ್ಪ ನಮಗೆ ಸಹಕಾರ ಮಾಡಿ ನಾವೆಲ್ಲನೂ ನಿಮಗೆ ಮಾಡಿಕೊಡ್ತೀವಿ ಅಂತ. ರಾಮಾಯಣ ಸರ್ಕ್ಯೂಟ್ ಮಾಡ್ತೀನಿ ಅಂದರು, ಅಂಜನಾದ್ರಿ ಇದು ಮಾಡ್ತೀನಿ ಅಂದರು, ಬುದ್ಧಿಸ್ಟ್ ಸರ್ಕ್ಯೂಟ್ನಲ್ಲಿ ಸನ್ನತಿ ತೊಗೊಂಡಿದ್ರು, ಪ್ರಸಾದ್ ಯೋಜನೆಯಲ್ಲಿ ಇದು ಯಾವುದು ನಮ್ಮ ಗಣಗಾಪುರ ತೊಗೊಂಡಿದ್ರು. ನಾನು ಐಡೆಕ್ ಅಂತ ಸಂಸ್ಥೆ ಇದೆ, ಸರ್ಕಾರದ ಸಂಸ್ಥೆ, ಅವ್ರ ಮುಖಾಂತರ ಎಲ್ಲ ಪ್ಲ್ಯಾನ್ ಗೀನೆಲ್ಲ ಮಾಡಿಸಿ ಸಬ್ಮಿಟ್ ಮಾಡಿದ್ರು ಕೂಡ ಏನೂ ಆಗಿಲ್ಲ. ನಾನೇ ನಮ್ಮ ASI ಆರ್ಕಿಯೋಲಾಜಿಕಲ್ ಸೊಸೈಟಿ ಆಫ್ ಆರ್ಕಿಯೋಲಾಜಿಕ್ ಸರ್ವೆ ಆಫ್ ಇಂಡಿಯಾ ಹತ್ರನೂ ಹೋಗಿ ಭೇಟಿಯಾಗಿ ಸನ್ನತಿ ಇದೆಲ್ಲನೂ ಮಾಡಿಸ್ಕೊಂಡು ಬಂದಿದೆ. ಅದ್ರದ್ದೊಂದು ನಾನು ಒಂದು 6 crore ಹಾಕಿದ್ದೆ, ಅವರು ಒಂದು 8 crore ಕೊಟ್ಟಿದ್ದರು. ಅದು ಮೊನ್ನೆ ತಾವು ನೆನಪಿದ್ರೆ ಉಮೇಶ್ ಜಾಧವ್ ಅವರು ಒಂದೂವರೆ ವರ್ಷದ ಹಿಂದೆ, ಸರಿ 1-2 ವರ್ಷದ ಹಿಂದೆ ಹೋಗಿ ಅವರೇ ಹೋಗಿ ಉದ್ಘಾಟನೆ ಮಾಡಲಿಕ್ಕೆ ಹೋಗಿಬಿಟ್ಟಿದ್ರು. ಅದು ಎಕ್ಸ್ಕವೇಷನಿಗೆ ಕೂಡ ನಾವು ದುಡ್ಡು ಕೊಟ್ಟಿದ್ದೆ. ಸೊ ಹಾಗಾಗಿ ಇದು ಕೇಂದ್ರ ಸರ್ಕಾರದ ಸರಿಯಾಗಿ ಸಹಕಾರ ನಮಗೆ ಪ್ರಸಾದ್ ಯೋಜನೆಯಲ್ಲಿ ಸಿಗ್ತಾ ಇಲ್ಲ ಅದಕ್ಕೆ. ಸೊ ಅದಕ್ಕೆ ಮೊನ್ನೆ ರಾಧಾಕೃಷ್ಣ ಅವರು ಕೂಡ ಒಂದು 10-15 ಡಿಮ್ಯಾಂಡ್ಗಳನ್ನು ಮಾಡಿದ್ದಾರೆ, ಅದರಲ್ಲಿ ಗಣಗಾಪುರ ಕೂಡ ಬಂದಿದೆ. ಅವರು ನಮಗೆ ಸ್ವಲ್ಪ ದುಡ್ಡು ಕೊಟ್ಟರೆ ನಾವು ಕೂಡ KKRDBನಲ್ಲಿರ್ಬೋದು, ಪ್ರವಾಸೋದ್ಯಮದಲ್ಲಿರ್ಬೋದು, ಸೇರಿ ನಾವು ಮಾಡ್ತೀವಿ. ಯಾಕಂದರೆ ಭಾಳ ದೊಡ್ಡ ಪ್ರಾಜೆಕ್ಟ್ ಅದು, ಅದು ಇರ್ಬೋದು ನಮ್ಮ ರಾಷ್ಟ್ರಕೂಟದ ಕಾಳಗಿ ಇರ್ಬೋದು. ಮೊನ್ನೆ ಸ್ಟೇಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಜೊತೆ ನಾನೇ ಮೀಟಿಂಗ್ ಮಾಡಿ ವಿ ಹ್ಯಾವ್ ಐಡೆಂಟಿಫೈಡ್ 3 sites ಈ ವರ್ಷದಲ್ಲಿ ನಾವು ಮಾಡಲಿಕ್ಕೆ. ಅದು ಅವರು ಹಣ ಅವರು ನಮಗೆ ಕಮಿಟ್ ಆದ ತಕ್ಷಣ ಈಕ್ವಲ್ ಅಮೌಂಟನ್ನು ನಾವು ಕಮಿಟ್ ಮ್ಯಾಕ್ರೋನಲ್ಲಿ ಆಗ್ಬಿಟ್ಟು ನಾವು ಮಾಡಬೇಕು ಅಂತ ಇದೆ. ಸೊ ಅದನ್ನು ಒಂದೂವರೆ ತಿಂಗಳು ಆಗ್ಬೋದು. ಅದು ಈಗ ಅದು ನಾನು ತಿಳ್ಕೊಂಡೆ, ಅದ್ಯಾವುದೋ ಒಂದು ಹೊಸ ಸಾಫ್ಟ್ವೇರು UUCMS UUMS ಅಂತ ಏನೋ ಬಂದಿದೆ, ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ. ಬೆಳಿಗ್ಗೆ ನೀವು ಹೇಳ್ದಂಗೆ
ಇವರು ಬಂದಿದ್ದರು ನನ್ನ ಹತ್ರ ಎಕ್ಸಾಮಿನೇಷನ್ ಮಾಡೋರು ರಿಜಿಸ್ಟ್ರಾರ್ ಎಕ್ಸಾಮಿನೇಷನ್ ರಿಜಿಸ್ಟ್ರಾರು ಬಂದು ನನ್ನ ಹತ್ರ ಭೇಟಿಯಾಗಿ ಒಂದು ಬ್ರೀಫ್ ಮಾಡಿದ್ದಾರೆ. ನಾನು ಕೂಡ ಮೊನ್ನೆ ಡಾಕ್ಟರ್ ಸುಧಾಕರ್ ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ, ಇದನ್ನು ತಂದಿದ್ದೀನಿ, ಮತ್ತು ಮೊನ್ನೆ ಬಿ ಎ ಎಕ್ಸಾಮ್ದು ಕೂಡ ತಂದಿದ್ದೀನಿ. ಅವರೇನೋ ತನಿಖೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲ, ಅದೇ ಮೊನ್ನೆ ಗೊತ್ತಾಗಿದ್ದು. ಸೊ ಅದಕ್ಕೆ ನಾನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂದ್ಬಿಟ್ಟು ಮಾನ್ಯ ಸಚಿವರಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೂ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಏನು ಸರಿ ಅರ್ಥ ಆಗಿಲ್ಲ. ಅದು ಮೊನ್ನೆ ಗೊತ್ತಾಯ್ತು, ಈಗ ಏನಂತ ಡಿಫೆಂಡ್ ಮಾಡ್ಕೊಳ್ಳಿ. ಹೌದಾ, ದಟ್ ಈಸ್ ನಾಟ್ ಕರೆಕ್ಟ್. ನಿಯಮ ಬಾಹಿರವಾಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ, ಸೊ ವಿ ಆರ್ ಅದಕ್ಕೆ ನಾನೇ ನಾವು ಇಲ್ಲ ಅದನ್ನೇ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ನಾನೇ ಸ್ವತಃ ಲೆಟರ್ ಬರೆದಿದ್ದೀನಿ. ಲೆಟರ್ ಬರೆದು ನಾನು ಮಾನ್ಯ ಸಚಿವರಿಗೆ ಕೂಡ ಕೊಟ್ಟಿದ್ದೀನಿ. ಈ ಇಸ್ ಪ್ರಾಮಿಸ್ಡ್ ದಟ್ ಹಿ ವಿಲ್ ಟೇಕ್ ಆಕ್ಷನ್. ನೋಡಿ, ನಿಮ್ಮ ಪ್ರಾಥಮಿಕ ಶಿಕ್ಷಣ ಇರ್ಬೋದು ಅಥವಾ ನಿಮ್ಮ ಉನ್ನತ ಶಿಕ್ಷಣ ಇರ್ಬೋದು, ಯಾವಾಗ ಕೌನ್ಸಿಲಿಂಗ್ ಮಾಡಿಬಿಟ್ರು ನಿಮ್ಗೆ ಗೊತ್ತಿದೆ 2000 ಜನ ಹೋಗ್ಬಿಟ್ರು ನಿಮ್ಮ. ಸೊ ಅದಕ್ಕೆ ನಾವು ಕೆ ಕೆ ಆರ್ ಡಿ ಬಿಯಿಂದ ಈ ಸರಿ ನಾವು ಒಂದು ಡಾಕ್ಟರ್ ಅಜಯ್ ಸಿಂಗ್ ಅವರೆಲ್ಲ ಸೇರಿ ನಾವು ಉಪನ್ಯಾಸಕರ ಮೇಲೆ ಹೆಚ್ಚನ್ನು ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಅದನ್ನು ಕೂಡ ಈ ವರ್ಷ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಹೋಪ್ಫುಲಿ ಇಟ್ ವಿಲ್ ಬಿ ಡನ್. ಕೋಟೆ ಪಕ್ಕದಲ್ಲ, ಒಳಗಡೆ ಈಗ ಎನಿವೇ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅವರಿಗೂ ಕೂಡ ನಾವು ಹೇಳಿದ್ದೀವಿ ಎಲ್ಲ ತೆರವು ಮಾಡಿಸ್ಬೇಕು ಅಂತ. ಅವಾಗ ತೆರವು ಮಾಡಿಸಿಬಿಟ್ಟು ತಾವು ಯಾವ್ದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ರೆ ನಾನು ನೋಡಿಲ್ಲ ಅಥವಾ ನನ್ನ ಗಮನಕ್ಕೆ ಬಂದಿಲ್ಲ. ಬಟ್ ಐ ವಿಲ್ ಸೆಂಡ್ ದ ಕಾರ್ಪೊರೇಷನ್ ಕಮಿಷನರ್. ಅದೇ ಸುಪ್ರೀಂ ಕೋರ್ಟ್ದು ಒಂದು ಆದೇಶನೂ ಇದೆ, ಪ್ಲಸ್ ಎ ಎಸ್ ಐದು ಒಂದು ಇದು ಇದೆ ಮುಂಚೆನೂ. ಅವರಿಗೆಲ್ಲ ಈಗ ಮೊನ್ನೆ ಬಂದಾಗ ಅವರಿಗೆಲ್ಲ ಮಾತಾಡಿದ್ದೀನಿ ಸ್ವಲ್ಪ ಚುನಾವಣೆಯಿಂದ. ನಾನು ಪರ್ಯಾಯ ವ್ಯವಸ್ಥೆ ಹೋದ ಬಾರಿನೇ ನಾನು ಇದ್ದಾಗ ನಾನು ಅವರಿಗೆ ಕಲ್ಪಿಸ್ಕೊಟ್ಟಿದ್ದೆ, ಆದರೆ ಅದು ಭಾಳ ದೂರ ಆಗುತ್ತೆ ಅಂತ ಅವ್ರು ಹೋಗಿಲ್ಲ. ನಮಗೆಲ್ಲ ಸಿಟಿ ಸೆಂಟ್ರ್ನಲ್ಲಿ ಕೊಡಿ ನಾವು ಮೂವ್ ಆಗ್ತೀವಿ ಅಂತ. ಬಟ್ ತಪ್ಪು ನಮ್ಮದೇ ಅಲ್ಲ, ಮನೆ ಕಟ್ಟಕ್ಕೆ ಬಿಟ್ಟಿದ್ದೀವಿ. ಕರೆಂಟ್ ಹೆಂಗೆ ಬಂತವರಿಗೆ, ಕರೆಂಟು ರಸ್ತೆ ಎಲ್ಲ ನಾವೇ, ನೀರು ಎಲ್ಲ ನಾವೇ ಕೊಟ್ಟಿದ್ದಲ್ಲ. ಕಾರ್ಪೊರೇಷನ್ ಎಲೆಕ್ಷನ್ ಟೈಮ್ನಲ್ಲಿ ನಾವು ಕೊಟ್ಬಿಡ್ತೀವಿ, ಎಲೆಕ್ಷನ್ ಟೈಮಲ್ಲಿ ಕೊಟ್ಬಿಡ್ತೀವಿ, ಮತ್ತು ಈಗ ನಾವು ಈಗ ತಲೆ ಚಸ್ಕೋತೀವಿ. ನಾನು ವಿ ವಿಲ್ ಟೇಕ್, ನಾವು ವಿ ಹ್ಯಾವ್ ದ ಥಿಂಗ್, ನಮ್ಗೆ ಇಚ್ಛಾಶಕ್ತಿನೂ ಇದೆ, ಮತ್ತು ಅವ್ರಿಗೆ ಕೂಡ ನಾವು ನಮ್ಮ ಕನ್ವಿನ್ಸ್ ಮಾಡಿದ್ದೀವಿ ಅವ್ರಿಗೆ. ಗೊತ್ತಾಯ್ತು. ನೋ ನೋ, ಬಟ್ ಇದು ಇವರೇನು ಹೇಳ್ತಾ ಇರೋದು, ಯಾ ಅದು ನನ್ಗೆ ಗಮನಕ್ಕೆ ಬಂದಿಲ್ಲ. ಬಟ್ ಐ ವಿಲ್ ಡೆಫಿನೆಟ್ಲಿ ಟೇಕ್ ಆಕ್ಷನ್. ಯಾರು ಹೋಗಿದ್ದಾರೆ? ಒಬ್ರು ಒಬ್ರು ಕೇಳಿ ಸರ್, ನೀವು ಹೇಳೋದು ಅರ್ಥ ಆಗ್ತಾ ಇಲ್ಲ. ಒಬ್ರು ಕೇಳಿ, ನನ್ನ ಗಮನಕ್ಕೆ ಬಂದಿಲ್ಲ. ಬಟ್ ಡೆಫಿನೆಟ್ಲಿ ಈಗ ಚೇರ್ಮನ್ ಅವರು ಇಲ್ಲೇ ಇದ್ದಾರೆ, ಕಮಿಷನರು ಇಲ್ಲೇ ಇದ್ದಾರೆ. ಐ ವಿಲ್ ರೈಟ್ ಟು ದೆಮ್, ನಾನೇ ಬರೀತೀನಿ. ಇಲ್ಲ ಒತ್ತಡ ಏನೂ ಇಲ್ಲ ನೋಡಿ. ನಾ ಅಟ್ಲೀಸ್ಟ್ ನನ್ನ ಗಮನಕ್ಕೆ ಬಂದರೆ ಯಾವುದೇ ರೀತಿಯಾದಂಥ ಒತ್ತಡ ಯಾವುದಕ್ಕೂ ನನ್ನ ನಿಮ್ಗೆ ಗೊತ್ತಿದೆ. ಐ ವಿಲ್ ನಾಟ್ ಕೇರ್ ವಾಟ್ ಇಸ್ ರೈಟ್ ಇಸ್ ರೈಟ್, ವಾಟ್ ಇಸ್ ರಾಂಗ್ ಇಸ್ ರಾಂಗ್. ಅದು ಅದ್ರ ಬಗ್ಗೆ ಏನಿಲ್ಲ. ನಾನು ಲೆಟರ್ ನೋಡಿಲ್ಲ, ಬಟ್ ಖಂಡಿತವಾಗೂ ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ. ಐ ಆಮ್ ನಾಟ್ ಅವೇರ್ ಆಫ್ ದಿಸ್ ಇಶ್ಯೂ. ಈಗ ಎಲ್ಲೆಲ್ಲಿ ಹೇಗೆ ಕಟ್ಟಿದಾರೆ ಅಂತ ನಿಮಗೆ ಗೊತ್ತಿದೆ. ಸಿ ಎ ಸೈಡ್ಗಳು ಒನ್ ಫ್ಲೋರ್ ಕಟ್ಟಿ ಮೂರು ಫ್ಲೋರ್ಸ್ ಕಟ್ಟಿದ್ದಾರೆ ಇಲ್ಲಿ. ನೀವು ನಮಗೆ ಸ್ವಲ್ಪ ಪ್ರೋತ್ಸಾಹ ನೀಡಿದ್ರೆ ನಾವು ಬುಲ್ಡೋಸರ್ ಬಾಬಾ ಆಗ್ತೀವಿ. ಟ್ರಾನ್ಸ್ಫರ್ ಆಯ್ತು
ಇಲ್ಲ ಬರೀ ಈಗ ಅವ್ರದ್ದು ಇದು ಟ್ರಾನ್ಸ್ಫರ್ ಆವಾಗ ಮೂಮೆಂಟ್ ಆರ್ಡರು ಅಸೆಂಬ್ಲಿ ಟೈಮ್ನಲ್ಲಿ ಕೊಡಬಾರ್ದಂತ ಇತ್ತು, ಆದರೆ ಸೈನ್ ಡೈ ಆಗಿರೋದ್ರಿಂದ ಮೂಮೆಂಟ್ ಆರ್ಡರನ್ನು ಕೊಟ್ಟಿದ್ದಾರೆ. ಇನ್ನು ಒಂದು ಎರಡು ಮೂರು ದಿನದಲ್ಲಿ ಆಗುತ್ತೆ. ಟೆಕ್ನಿಕಲಿ ಏನು ರಿಲೀವ್ ಆಗಿ ಮೂರೇ ದಿನ ಆಗಿರೋದಲ್ಲ. ನಿಮ್ಮ ಕತ್ತಿಗೆ ಏನೋ ಕಾಂಪಿಟೇಷನ್ ಇದೆ, ಅದಕ್ಕೆ ಯಾವುದಕ್ಕೆ ಹೊಸ ಕಮಿಷನರ್ ಬರಬೇಕಂದ್ರೆ ಯಾಕೆ ಇನ್ನೂ ಡಿಸೈಡ್ ಮಾಡ್ತಾ ಇಲ್ಲ ಸರ್ಕಾರ? ಕಾಂಪಿಟೇಷನ್ ಇದೆ, ವಿ ವಾಂಟ್ ಎ ಗುಡ್ ಆಫೀಸರ್, ಬೇರೆ ಇದಕ್ಕೇನು ಕಾಂಪಿಟೇಷನ್ ಇಲ್ಲ. ನೋಡಿ, ಅದನ್ನು ನಾವು ನಾವು ಅಟ್ಲೀಸ್ಟ್ ನಾನಂತೂ ವೈಯಕ್ತಿಕವಾಗಿ ಅದು ಯಾವಾಗಲೂ ರಿವ್ಯೂ ಮಾಡ್ತೀನಿ. ಅವ್ರದ್ದೇನೋ ಇವತ್ತು ಪೇಪರ್ನಲ್ಲಿ ಕೂಡ ಬಂದಿದ್ದು, ನಾನು ಲಾಸ್ಟ್ ಇದನ್ನು ರಿವ್ಯೂ ಮಾಡಿದ್ದು ಒಂದು 6 ತಿಂಗಳ ಹಿಂದೆ. ನಮ್ಮ ಎಂಟೈರ್ ಗ್ರಾಮ ಪಂಚಾಯತ್ನಲ್ಲಿ ಟ್ಯಾಕ್ಸೇಷನ್ ಎಷ್ಟಾಗಬೇಕು ಅಂತ ನೀವು ಹಿಂದಿನ ಸರಿ ಹೋಲಿಕೆ ಮಾಡಿದ್ರೆ ಈ ಸರಿ ಓವರಾಲ್ ಸ್ಟೇಟ್ನಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗಿರೋದು, ಅದು ಓನ್ಲಿ 54% ಏನೋ ಆಗಿದೆ ಅಷ್ಟೇ. ಬಟ್ ಗುಲ್ಬರ್ಗಾದಲ್ಲಿ ಅದು ಇವ್ರದ್ದು ಸೆಕೆಂಡ್ ಕ್ವಾರ್ಟರ್, ಇನ್ನ ಈಗ ಪ್ರಾರಂಭ ಆಗಿದೆ ಅಲ್ಲ. ಹಿಂದಿನ ಬಾಕಿ ಅಂತೂ ನನ್ನ ಪ್ರಕಾರ ಒಂದು ವರ್ಷದ ಬಾಕಿ ಒಂದು ಕಂಪನಿದು ಯಾವುದೋ ಇದೆ, ಅದು ಬಿಟ್ಟರೆ ಬೇರೆ ಇದ್ದಂಗೆ ಇಲ್ಲ ನನಗೆ ನನ್ನ ಮಾಹಿತಿ ಇದ್ದಂಗೆ. ಬಟ್ ಐ ವಿಲ್ ವೆರಿಫೈ ಅಗೇನ್. ನೋಡಿ, ಆಗಲೇ ಹೋದ ಬಾರಿ ಅದು ಅನಾಹುತ ಆದಾಗ ಡಿ ಸಿ ಅವ್ರಿಗೆ ನಾನೇ ಮಾತಾಡಿ ಅವ್ರದ್ದು ಕರೆಸಿ ಮಾತಾಡಿದ್ದೆ 4 ಜನ ತಿಳ್ಕೊಂಡಾಗ. ಅದರಲ್ಲಿ ಒಬ್ಬರು ನಮ್ಮವರಿದ್ದಾರೆ, ಅವರ ಸೂಕ್ತವಾದಂಥ ಕಾಂಪನ್ಸೇಷನ್ ಕೊಡಬೇಕಂತ ಕೂಡ ನಾನು ಆಗಲೇ ಅವರಿಗೆ ಕರೆದು ನನ್ನ ತಾಕೀತು ಮಾಡಿದ್ದೇನೆ. ಅದನ್ನು ನಾನು ಫಾಲೋ ಅಪ್ ಮಾಡಿ ಮಾಡಿಸ್ತೀನಿ. ನೋಡಿ, ಅದು ಸಿ ಅದು ನೋಡಿ, ಎಲ್ಲ ಫ್ಯಾಕ್ಟ್ರಿಗಳಿಗೆ ನಾವೇ ಹೋಗಿ ನೋಡೋಕ್ಕಾಗಲ್ಲ, ಮಾನದಂಡ ಅಂತೂ ಇರುತ್ತೆ. ಅದು ಏನಾದರೂ ಉಲ್ಲಂಘನೆ ಆದರೆ ಕಾರ್ಮಿಕ ಇಲಾಖೆ ಇರ್ಬೋದು, ಬೇರೆಯವರು ಇರ್ಬೋದು, ಇದು ಮಾಡ್ಬೇಕು. ನಿಮ್ಗೆ ಗೊತ್ತಿದಲ್ಲ ಅವ್ರ ಆ ಗೋಡೆಗಳು ಎಷ್ಟು ದೊಡ್ಡದು ಕಟ್ಟಿಸ್ತಾರೆ ಅಂದರೆ ಅಲ್ಲಿ ಏನಾಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ಐ ವಿಲ್ ಐ ಹ್ಯಾವ್ ಆಲ್ರೆಡಿ ಸ್ಪೋಕನ್ ಟು ಶ್ರೀ ಸಿಮೆಂಟ್ ಆ್ಯಂಡ್ ಆಲ್ಸೋ ನಾನು ಎಲ್ಲ ಸಿಮೆಂಟ್ ಕಂಪನಿದವ್ರಿಗೆ ಕೂಡ ನಾನು ಹೇಳಿದ್ದೀನಿ, ಇನ್ಮೇಲೆ ಏನಾದರೂ ಅಂಥದ್ದು ಏನಾದರೂ ಆದರೆ ಐ ವಿಲ್ ಪರವಾನಗಿಯನ್ನು ಕ್ಯಾನ್ಸಲ್ ಮಾಡುವ ಹಂತಕ್ಕೆ ನಂಗೆ ತಳ್ಳಬೇಡಿ ಅಂತ. ಒಂದು ಕಡೆ ನಮ್ಮ ಉದ್ಯೋಗನೂ ಬೇಕು ನಮಗೆ, ಬಂಡವಾಳನೂ ಬೇಕು ನಮಗೆ. ಬಟ್ ಆದರೆ ನೀವು ಹೇಳ್ದಂಗೆ ಡ್ಯೂ ಪ್ರಿಕಾಷನ್ಸನ್ನು ನಾವು ಫಾಲೋ ಮಾಡಲೇಬೇಕಾಗ್ತದೆ. ನನಗೆ ಇಲ್ಲ ಅನಿಸುತ್ತೆ, ಬಟ್ ಎನಿವೇ ನಾನು ಚೆಕ್ ಮಾಡ್ಬೋದು. ಡಾಕ್ಯುಮೆಂಟ್ ಯಾರು ನಮ್ಮ ಕಡೆ ಎಲ್ಲ ಇದೆ, ಅದು ಶ್ರೀ ಸಿಮೆಂಟ್ ಪರ್ಟಿಕ್ಯುಲರ್ ನನಗೆ ಮಾಹಿತಿ ಇಲ್ಲ. ಬಟ್ ನಮ್ಮದು ಓರಿಯಂಟ್ ಇರ್ಬೋದು, ನಿಮ್ಮ ನಮ್ಮ ದೋಸ್ತ್ ಅದಾನಿದ್ ಇರ್ಬೋದು, ಇವು ನಿಮ್ಮ ಯಾವುದು ಕಲಬುರ್ಗಿ ಸಿಮೆಂಟ್ ಏನು ಬರ್ತಾ ಇದೆ, ಅವೆಲ್ಲ ಫಾಲೋಯಿಂಗ್ ದ ರೂಲ್ಸ್. ಒಂದೊಂದು ಸರಿ ನೀವು ಹೇಳ್ದಂಗೆ ಮರೆ ಮಾಚ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನಾವು ಜಾಗೃತರು ಇರಬೇಕು ಎಮ್ ಎಲ್ ಎಗಳು. ವಿಧಾನ ಪರಿಷತ್ನಲ್ಲಿ ಮಾತಾಡ್ತಾ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೋಗಸ್ ಭೂಮಿ ಬೋಗಸ್ ಗ್ರ್ಯಾಂಟ್ ಆಗಿದೆ ಅನ್ನೋದು ಹೇಳಿದ್ರು, ಅದರ ಕಲಬುರ್ಗಿಗೂ ಪ್ರಸ್ತಾಪ ಮಾಡಿದ್ರು. ಇಡೀ ಸ್ಟೇಟ್ ಜನ ಮಾತಾಡಿದಾರಲ್ಲ, ಅದು ನನಗೆ ಮಾಹಿತಿ ಇಲ್ಲ ಇವರು. ಯಾಕಂದ್ರೆ ಅವತ್ತು ಮಾತಾಡಬೇಕಾದ್ರೆ ಈಗ ಯಾರು ಶಾಸಕರು ಹಿಂಗೆ ಹೇಳಿದಾಗ ಕಂದಾಯ ಸಚಿವರು ಅದನ್ನು ಪ್ರಸ್ತಾಪ ಮಾಡಿದರು ಎಲ್ಲ ಕಡೆ ಆಗಿದೆ ಅಂತ. ಅದನ್ನು ಅವರು ಇನ್ನು ಎಲ್ಲ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಅಂತ ಕೂಡ ಸದನದಲ್ಲಿ ತಿಳಿಸಿದ್ದಾರೆ. ಸೊ ಜಿಲ್ಲೆದ ಮಾಹಿತಿ ಸದ್ಯಕ್ಕೆ ನನ್ನ ಹತ್ರ ಇಲ್ಲ ಡೇಟಾ. ಆಗಿರುತ್ತೆ, ಹಾಗೇ ಆಗಿರುತ್ತೆ, ಆಗಿರೋದಿಲ್ಲ ಅಂತ ಹೇಳಕ್ಕೆ ಹೋಗೋದಿಲ್ಲ. ಬಟ್ ಅದನ್ನು ನಾವು ಕಂದಾಯ ಇಲಾಖೆಯಿಂದ ಕೇಳ್ಕೊಂಡು ಮಾಡಬೇಕಾಗ್ತದೆ. ಸರ್ಕಾರ ಯಾವುದೇ ಡೆವಲಪ್ಮೆಂಟಿಗೆ ಇಷ್ಟೆಲ್ಲ ಕುಂತು ಕತಿ ಹೇಳಿ ನಾನು 6 ಕೋಟಿಗಳು ವಾಹನ ಹೊರಗೆ ನಿಂತವ. ಈಗ ಇಂದಿರಾ ಗಾಂಧಿ ಚೈಲ್ಡ್ ಕೇರ್ ನಿಮ್ ಕಿವಿಗೆ ಬಿದ್ದಿಲ್ಲ, ಮಲ್ಟಿ ಡಿಸಿಪ್ಲಿನರಿ ಸ್ಕಿಲ್ದು ನಿಮ್ ಕಿವಿಗೆ ಬಿದ್ದಿಲ್ಲ, ಸ್ಪೋರ್ಟ್ಸ್ ಸ್ಟೇಡಿಯಂ ಕಿವಿಗೆ ಬಿದ್ದಿಲ್ಲ. 2 ತಿಂಗಳದ್ದು ಏನೋ ಬಂದಿಲ್ಲ, ಆದರೂ ಸದನದಲ್ಲಿ ಚರ್ಚೆ ಆಯಿತು. ಈ ತಿಂಗಳು ಏನೋ ನಾಳೆ ನಾಡಿದ್ದು ಬರುತ್ತೆ ಅಂತೇನೋ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸದನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಲಾಸ್ಟ್ ಟೈಮ್ ನಾನೇ ದೂರು ಕೊಟ್ಟಿದ್ದೆ ಅದ್ರ ಬಗ್ಗೆ. ದೂರು ಕೊಟ್ಟಾಗ ಅವಾಗಿನ ಎಮ್ ಎಲ್ ಎ ಬಂದು ಇಲ್ಲ ನಾವು ಸರಿಪಡಿಸ್ತೀವಿ ಅದು ಎಲ್ಲ ಅಂತ ಮೀಟಿಂಗ್ನಲ್ಲೇ ಚರ್ಚೆ ಮಾಡಿದ್ರು ಅವರು. ಅದಾದಮೇಲೆ ಅದು ನಂಗೆ ನೆನಪಿರಲಿಲ್ಲ, ನನ್ನ ಅದು ವೆರಿಫೈ ಮಾಡಿಸ್ತೀನಿ ಅಂತ. ಐ ವಿಲ್ ಪುಟ್ ಇಟ್ ಫಾರ್ ಎನ್ಕ್ವೈರಿ. ತಮ್ಮ ಕ್ಷೇತ್ರದ ಸನ್ನದ್ಧ ನೀರಾವರಿ ಯೋಜನೆ ಏನಕ್ಕೆ ಅದೇನು ಇದೆ ಅಲ್ಲ, ಅದೇನು ನಡೀತಾ ಇದೆ ಅಲ್ಲ, ಅದು ಇನ್ನೂ 137 ಕ್ರೋರ್ಸ್ ಅಡಿಷ್ನಲ್ಲು ನೆಕ್ಸ್ಟ್ ಕ್ಯಾಬಿನೆಟಿಗೆ ಬರ್ತಾ ಇದೆ.
ಬಲ್ಲೂರು ಪಕ್ಕದಲ್ಲಿ ಒಂದು ಕಾಲುವೆ ನಿರ್ಮಾಣ ಮಾಡಿದ್ರೆ ತಾಲೂಕಿಗೆ ಯಾವ್ದು ಬಲ್ಲೂರು ಪಕ್ಕದಲ್ಲಿ ಕಾಲುವೆ ಆಗಿದೆ ಸೇತುವೆ ಇಲ್ಲ ಅದು ನದಿ ಜೋಡಣೆದು ಆಗ್ತದೆ ಅದೇನಿಲ್ಲ 137 ಇನ್ನೊಂದು ಪ್ರಾಜೆಕ್ಟ್ ಬರ್ತಾ ಇದೆ ಅದು ಟಿ ಎ ಸಿ ಕಮಿಟಿ ಹೋದ ವಾರ ಮುಗ್ದಿದೆ ಸೊ ನೆಕ್ಸ್ಟ್ ವೀಕು ತಪ್ಪಿದ್ರೆ ಈ ಕ್ಯಾಬಿನೆಟ್ ಅಥವಾ ನೆಕ್ಸ್ಟ್ ಕ್ಯಾಬಿನೆಟ್ಗೆನ ಬರೋದು 100% ಒಂದೆರಡು ಕ್ಯಾಬಿನೆಟ್ ಮೀಟಿಂಗ್ಸ್ ಒಳಗಡೆ ಅದು ಪಾಸ್ ಆಗುತ್ತೆ ಆಲ್ಮೋಸ್ಟ್ 130-140 crores ಇದೆ ಅದು ಇಲ್ಲ ಅದು ಫಸ್ಟು ಹಿಂದಿನ ಸರ್ಕಾರದಲ್ಲಿ ಯಾವುದೇ ಅವರಿಗೆ ಅನುದಾನ ಕೊಟ್ಟಿರಲಿಲ್ಲ ಒಂದನೇದು ಎರಡನೇದು ಅದು ನೀರು ಸ್ವಲ್ಪ ಖಾಲಿ ಮಾಡಬೇಕಾಗಿತ್ತು ಬಟ್ ಅದೇ ಅದನ್ನು ನೀರು ಬಿಟ್ಬಿಟ್ರೆ ಹೋದ ಬಾರಿ ಭೀಕರವಾದಂಥ ಬರಗಾಲಿರೋದ್ರಿಂದ ನಾವು ಏನೂ ಮಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ವಿ ನೀಡೆಡ್ ದಟ್ ಒಂದೊಂದು ಹನಿ ನೀರು ಕೂಡ ನಮ್ಗೆ ಭಾಳ ಬೇಕಾಗುತ್ತೆ ಅಂತ ಅವರು 2-3 ಸರಿ ಪತ್ರ ಬರೆದಿದ್ದಾರೆ ನಮಗೆ ಯಾರೋ ಕಾಂಟ್ರಾಕ್ಟರ್ ಅವರು ನಮಗೆ ಹೀಗೆ ತೊಂದರೆ ಆಗ್ತಾಯಿದೆ ಟೆಕ್ನಿಕಲಿ ನಾವು ಮುಗಿಸೋಕ್ಕಾಗ್ತಾಯಿಲ್ಲ ನೀವು ಇದನ್ನು ನಮಗೆ ನೀರು ತೆರವು ಮಾಡಿಸ್ಕೊಡಿ ಅಂದ್ಬಿಟ್ಟು ಸೊ ಅದಕ್ಕೆ ನಾವೇ ಮಾಡ್ಸೋಕ್ಕೆ ಹೋಗಿಲ್ಲ ಈಗ ಅತಿವೃಷ್ಟಿ ಇದೆ ಸೊ ಇದಾದಮೇಲೆ ಖಂಡಿತವಾಗೂ ನಾವು ಮುಗಿಸ್ತೀವಿ ಅದು ಪ್ರಾಬ್ಲಮ್ ಇದ್ದಿದ್ದು ಲಾಸ್ಟ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಅದು 1 rupee ಹಿಂದಿನ ಸರ್ಕಾರ ಕೊಟ್ಟಿಲ್ಲ ಈ ಸರಿ ಅದು ನಾವು ಕಂಪ್ಲೀಟ್ ಮಾಡ್ತೀವಿ ಇನ್ನು 1 ವರ್ಷ ಆಗ್ಬೋದು ನೋಡಿ ಈಗ ದಯವಿಟ್ಟು ನಾನು ಹೇಳೋದನ್ನು ಕೇಳೋಕ್ಕೆ ಹೋಗಬೇಡಿ ಯತ್ನಾಳವರು ಮತ್ತು ಅರವಿಂದ್ ಲಿಂಬಾವಳಿಯವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನೋಡಿರ್ಬೋದಲ್ಲ BJP ರಾಜ್ಯಾಧ್ಯಕ್ಷರಿಗೆ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ತಾಳಮೇಳ ಇಲ್ಲ ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ ನೀವು ಸದನದಲ್ಲಿ ಮೊನ್ನೆ ನಡೆದಂಥ ಸದನದಲ್ಲಿ ಭಾಳ ಎದ್ದು ಕಾಣುತ್ತೆ ಯಾವುದೋ ಒಂದು ಉತ್ತರ ಕೊಡ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದಾಗ ಅರ್ಗ ಜ್ಞಾನೇಂದ್ರ ಅವ್ರು ಎದ್ದು ನಾವು ವಾಕೌಟ್ ಅಂತಾರೆ ವಿರೋಧ ಪಕ್ಷದವ್ರ ನಾಯಕರು ಎದ್ದು ನಿಂತ್ಬಿಟ್ಟು ಇಲ್ಲ ಉತ್ತರ ಕೊಡಿ ಅಂತಾರೆ ಒಬ್ಬರು ವಾಕೌಟ್ ಅಂತಾರೆ ಒಬ್ಬರು ಉತ್ತರ ಕೊಡಿ ಅಂತಾರೆ ಎಲ್ಲ ಶಾಸಕರು BJP ಶಾಸಕರು ಬಂದುಬಿಟ್ಟಿದ್ದಾರೆ ಆಚೆ ಅವ್ರವ್ರ ಕುರ್ಚಿಯಿಂದ ರಾಜ್ಯಾಧ್ಯಕ್ಷರು ಕುರ್ಚಿ ಮೇಲೆ ಕೂತಿದ್ದಾರೆ ಇವೆಲ್ಲ ವಾಲ್ಮೀಕಿ ನಿಗಮದಿರ್ಬೋದು ಮೂಡಾದಿರ್ಬೋದು ಬೇರೆದೇನಾದರೂ ಇರ್ಬೋದು BJP ಅವರ ಅಸಮರ್ಥ ನಾಯಕತ್ವವನ್ನು ಮುಚ್ಚಾಕಲಿಕ್ಕೆ ಇದಕ್ಕೆ ಪ್ರಚಾರ ಕೊಡ್ತಾರೆ ಮುಖ್ಯಮಂತ್ರಿಗಳು ನಿನ್ನೆ 2 hours ನಮ್ಮ ಮಾಧ್ಯಮ ಸ್ನೇಹಿತರದ ಪ್ರತಿಯೊಂದು ಡಾಕ್ಯುಮೆಂಟ್ PTCL ಕಾಯ್ದೆ ಹೇಗೆ ಉಲ್ಲಂಘನೆ ಆಗೋದಿಲ್ಲ ಯಾವ್ಯಾವ ಟೈಮ್ನಲ್ಲಿ 1935 ಹಿಡ್ಕೊಂಡು 2023 ತನಕ ಏನೇನಾಗಿದೆ ಎಲ್ಲನೂ ಬಿಚ್ಚಿಟ್ಟಿದ್ದಾರೆ ಹೇಳಿ ಅದ್ರ ಬಗ್ಗೆ ಮಾತಾಡಲಿ ಅವರು ಸುಮ್ಮನೆ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಹಗರಣ ಆದರೂ ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಇಲ್ಲ ಅಂತಿಲ್ಲ ಆಮೇಲೆ ವಾಲ್ಮೀಕಿ ನಿಗಮದ ಹಗರಣ ಕೂಡ ನಾವು ಆಗಿಲ್ಲ ಅಂತ ಹೇಳಿಲ್ಲ ಭಾಳ ಕ್ಲಿಯರಾಗಿ ನಾವು ಏನು ಹೇಳಿದ್ದೀವಿ ಅಧಿಕಾರಿಗಳು ಶಾಮೀಲಿದ್ದಾರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗಿದೆ ಅದಕ್ಕೆ ನಾವೇ SIT ಮಾಡಿದ್ದೇವೆ ಆದರೆ ಮಂತ್ರಿಗಳು ಇನ್ವಾಲ್ವ್ ಇಲ್ಲ ಅಂತ ನಾವು ಹೇಳಿದ್ದೇವೆ ಈ ಎಲ್ಲನೂ ಕೂಡ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣ ವಾಪಸ್ ಕೂಡ ತಂದಿದ್ದೆ IT ED ಅವಶ್ಯಕತೆ ಇರಲಿಲ್ಲ ಆದರೂ ಬಂದಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ ED ಈಸ್ ಮೋರ್ ದೆನ್ ವೆಲ್ಕಮ್ ಟು ಕಮ್ ಆ್ಯಂಡ್ ಇನ್ವೆಸ್ಟಿಗೇಟ್ ನಾವು ಅವರ ವ್ಯಾಪ್ತಿಯನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಅವ್ರ ಇನ್ವೆಸ್ಟಿಗೇಷನನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಆದರೆ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಒತ್ತಡ ತಂದು ಮುಖ್ಯಮಂತ್ರಿಗಳ ಹೆಸರು ಹೇಳಬೇಕು ಉಪಮುಖ್ಯಮಂತ್ರಿಗಳ ಹೆಸರು ಹೇಳಬೇಕು ಅಥವಾ ನಾಗೇಂದ್ರ ಹೆಸರು ಹೇಳಬೇಕು ಇಲ್ಲದಿದ್ರೆ ನಾವು ನಿಮಗೆ ಒಳಗೆ ಹಾಕ್ತೀವಿ 3-4 ನಿಮ್ಗೆ ಮೇಲೆ ಸಿಗಲ್ಲ ನಿಮ್ಮ ಸುತ್ತಮುತ್ತ ಇರೋವಂಥ ಜನರಿಗೆ ತೊಂದರೆ ಕೊಡ್ತೀವಿ ಅಂತ ಅದು ಮಾಡೋದು ಎಷ್ಟು ಸರಿ ಏನು ಮಾಡಿದ್ರಿ ಕೇಂದ್ರ BJP ಅವರಿಗೆ ಕರ್ನಾಟಕ ಕಾಂಗ್ರೆಸ್ ಅಂದರೆ ಭಾಳ ಪ್ರೀತಿ ಇದೇ IT ಇದೇ ED ಯಾಕ್ರಿ ಯಡಿಯೂರಪ್ಪ ಅವ್ರ ಕೇಸ್ ಫಾಲೋ ಅಪ್ ಮಾಡ್ತಾ ಇಲ್ಲ ನೀವೆಲ್ಲ ಪ್ರಸಾರ ಮಾಡಲ್ಲ ಯಡಿಯೂರಪ್ಪ ಅವ್ರ ಹೆಸರು ಹೇಳ್ದ ಆದ ತಕ್ಷಣ ನೀವು ಕಟ್ ಮಾಡ್ತೀರಾ ಯಾಕೋ ಗೊತ್ತಿಲ್ಲ ಆ ಕೇಸ್ ಯಾಕೆ ಫಾಲೋ ಅಪ್ ಮಾಡ್ತಾ ಇಲ್ಲ IT ED BJP ರಾಜ್ಯಾಧ್ಯಕ್ಷರದ ಮೇಲೆ DA ಕೇಸ್ ಇದೆಯಾ ಇಲ್ಲ IT ED ಕೇಸ್ ಇದೆಯಾ ಇಲ್ಲ
ಒಬ್ಬ BJP ಹಿರಿಯ ಶಾಸಕರು ಮಾಜಿ ಮಂತ್ರಿಗಳು ಕೇಂದ್ರದ್ದು ಹೇಳ್ತಾರೆ ವಿಜೇಂದ್ರ ಅವರು ಪದೇ ಪದೇ ದುಬೈಗೆ ಯಾಕೆ ಹೋಗ್ತಾ ಇದ್ದಾರೆ. ಯಡಿಯೂರಪ್ಪ ಅವರ PA ಕೋಟ್ಯಾಂತರ ರೂಪಾಯಿ ಗಳಿಸ್ಬಿಟ್ಟಿದ್ದಾನೆ ಅವನೇ ಕಂಟ್ರೋಲ್ ಮಾಡೋದಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡಿಲ್ವಾ? ನಿಮ್ಮ ಮುಂದೆ ಸ್ಟೇಟ್ಮೆಂಟ್ ಮಾಡಿಲ್ಲ, ಇವೆಲ್ಲ ನನ್ನ ಸ್ಟೇಟ್ಮೆಂಟಾ? ಅದ್ರ ಬಗ್ಗೆ ಯಾಕೆ ಆಸಕ್ತಿ ಇಲ್ಲ BJP ಅವರಿಗೆ? ಯಾಕೆ ದೇವರಾಜರ ಸ್ಟ್ರಕ್ ಟರ್ಮಿನಲ್ ಬಗ್ಗೆ ಆಸಕ್ತಿ ಇಲ್ಲ? ಒಬ್ಬ BJP ಶಾಸಕರು ಜೈಲಿಗೆ ಹೋಗಿ ಬಂದ್ರ ಇಲ್ಲ? ಯಾಕೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ? 21 ಕೇಸ್ ಏನು ಲಿಸ್ಟ್ ಮಾಡಿದ್ರಲ್ಲ ಗಂಗಾ ಕಲ್ಯಾಣ ಹಗರಣ ಅವು ಇವು ಎಲ್ಲ, ಯಾಕೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ? ಬಿಟ್ಕಾಯಿನ್ ಪ್ರಕರಣ ನಡೀತಾ ಇದೆ, ಅದನ್ನು ED ಬರ್ಬೋದಲ್ಲ, ಯಾಕೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ? ಯಡಿಯೂರಪ್ಪ ಅವರ ಪಾಕ್ಸ್ಕೋ ಕೇಸು ನಿನ್ನೆ ಮತ್ತೆ ಹೈಕೋರ್ಟ್ ಜಾಮೀನು ವಿಸ್ತರಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ಆಸಕ್ತಿ ಇಲ್ಲ? ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದವರು ಕಾನೂನಾತ್ಮಕವಾಗಿ ಇವತ್ತು ಅವರಿಗೆ ಶಿಕ್ಷೆ ಆಗಬೇಕು ಅಂದರೆ ಯಾಕೆ ಹೊರಗಿದ್ದಾರೆ? ಯಾರ ಒತ್ತಡ ಇದೆ ಕೋರ್ಟ್ಗಳ ಮೇಲೆ? ನೀವು ಇದೆಲ್ಲ ಪ್ರಸಾರ ಮಾಡಲ್ಲ ನನಗೆ ಗೊತ್ತಿದೆ, ನಾವು ಸುಮ್ಮನೆ ಬಾಯಿ ಬಡ್ಕೋಬೇಕು ನಿಮ್ಮ ಮುಂದೆ. ನೋಡಿ ಸರ್, 10 ಸರಿ ಮಾಡಿದ್ದೀನಿ ಇದು ವಿಚಾರ ಪ್ರಸ್ತಾಪ, ಯಥಾವತ್ತಾಗಿ ಹಾಕಿ ನೋಡೋಣ. ವಾಟ್ ಈಸ್ ದ ಆಪೋಸಿಷನ್ಸ್ ಲೀಡರ್ಸ್ ಸ್ಟ್ಯಾಂಡ್ ಆನ್ ದ ಪಾಕ್ಸ್ಕೋ ಕೇಸ್? ವಾಟ್ ಈಸ್ ಈ ಸ್ಟ್ಯಾಂಡ್? ಒಂದು ನಿಮಿಷ, ವಾಟ್ ಈಸ್ ಈ ಸ್ಟ್ಯಾಂಡ್ ಆನ್ ದ DA ಕೇಸ್ ಅಗೇನ್ಸ್ಟ್ BJP ಪ್ರೆಸಿಡೆಂಟ್? ಯಾವುದಕ್ಕೆ ನಾವು ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇರೋದಲ್ಲ? ಈಗ ಉದಾಹರಣೆಗೆ PSA ಸ್ಕ್ಯಾಮ್ ಬಂದಿರ್ಲಿಲ್ಲ, ಯಾರ್ದು ನೀವು ಅದು ಅದು ಸುತ್ತಿ ಮಾಡಿಸಿ ಹೇಳ್ಬೇಕು ನನಗೆ. ಇಲ್ಲ, ಅದೇ ಈ ವಿಷಯನ ಹೇಳ್ತೀನಿ ಯಾರ್ದು ಅಂತ ಹೇಳಿದ್ರು, ಅವ್ರ ಅಧ್ಯಕ್ಷರು, ನಮ್ಮ ಬಗ್ಗೆ ಹೇಳಿಲ್ಲ ಅವರು. ನೋಡಿ, ನಮ್ಮದು ಯತ್ನಾಳವರು ಜುಗಲ್ಬಂದಿ ಆಗಿದ್ದು ನಮ್ಮ, ನಾವು ಈಗ ಅಲ್ಲೇ ಸದನದಲ್ಲೇ ನೀವು ನೋಡಿದ್ರು ಇಲ್ಲೋ, ನಮ್ಮಿಬ್ರು ಹೊಂದಾಣಿಕೆ ಆಗಿಬಿಟ್ಟಿದಪ್ಪ. ಈಗ ಏನು ತೊಂದರೆ ಇಲ್ಲ, ಬಟ್ ನೀವು ಕೇಳ್ತಾ ಇದ್ರಿ ಏನೇನು ಮಾಡಿದ್ರು. PSI ಸ್ಕ್ಯಾಮ್ ನಾವು ರಚನೆ ಮಾಡಿಬಿಟ್ಟು, ಸಾರಿ, ಸಮಿತಿ ರಚನೆ ಮಾಡಿಬಿಟ್ಟು ಅವರು ಸ್ಪಷ್ಟವಾದಂಥ ಇದೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ, ಅದು ನಾವು ಮಾಡ್ತಾಯಿದ್ವಿ. ಈ ಎಲ್ಲರಿಗೂ ಕೂಡ ನಾವು ಅವರಿಗೆ ಬಂದು ಸಾಕ್ಷಿ ಕೊಡಿ ಅಂದರೆ ಇವ್ರು ಯಾರೂ ಬಂದಿಲ್ಲ. ಕೇಸ್ಗಳಾಗಿದೆ, ಕೆಲವು ಜನ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ, ದೇವರಾಜರ ಟ್ರಕ್ ಟರ್ಮಿನಲ್ ಅರೆಸ್ಟ್ ಆಗಿವೆ, ಯಾವುದ್ರಲ್ಲಿ ನಾವು ಮಾಡಿಲ್ಲ ಹೇಳಿ. ಈಗ ಎಲ್ಲದರಲ್ಲೂ KK ಅಡಿಬಿ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ತಮಗೆ 15 ಇಲ್ಲ. ಈಗ ಎಕ್ಸಾಂಪಲ್ KIONICS-ನಲ್ಲಿ ಅವ್ರು ಯಾರು, ನಾವು KIONICS-ಸು ಮತ್ತು KK ಅಡಿಬಿ ಎರಡಕ್ಕೂ ಯಾವ ರಿಟೈರ್ಡ್ IAS ಆಫೀಸರ್ಸನ್ನು ನಾವು ನೇಮಕ ಮಾಡಿದ್ವಿ, ಅವ್ರ ಮನೆಯಲ್ಲಿ ವೈಯಕ್ತಿಕ ಸಮಸ್ಯೆ ಇದೆ ಅಂತ ಇಬ್ಬರು ಕೂಡ ಅವರು ರೆಕ್ಯೂಸ್ ಮಾಡಿಕೊಂಡ್ರು, ಅವ್ರು ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಮಹೇಶ್ವರ ರಾವ್ ಅವ್ರಿಗೆ ನಾವು ಹಾಕಿದ್ದೀವಿ KIONICS ಅವರಿಗೆ 400 ಕೋಟಿ ರೂಪಾಯಿ ಹಗರಣ ಆಗಿದೆ ಅವಾಗ ಅಶ್ವಥ್ ನಾರಾಯಣ ಅವ್ರ ಕಾಲದಲ್ಲಿ, ಅವೆಲ್ಲನೂ ತೆಗಿತೀವಿ. ಸ್ವಲ್ಪ ನಮಗೆ ಟೈಮ್ ಕೊಡಬೇಕಲ್ಲ, ಆದರೆ ನಾವು ಕೊಟ್ಟ ನಾವು ಯಾವುದೇ ಒಂದು ನಿವೃತ್ತ ಅಧಿಕಾರಿಗಳಿಗೆ ನಾವು ನೇಮಕ ಮಾಡಬೇಕಾದ್ರೆ ಅವ್ರಿಗೆ ಕೇಳೇ ನಾವು ಮಾಡಿರ್ತೀವಿ. ಅವಾಗ ಎಷ್ಟು ಅಂದಿದ್ರು, ಅದಾದಮೇಲೆ ಅವರು ಏನೋ ಸ್ವಲ್ಪ ವೈಯಕ್ತಿಕ ಕಾರಣದಿಂದ ಬೇಡ ಅಂದಿದ್ದಕ್ಕೆ ನಾವು ಮತ್ತೊಮ್ಮೆ ಇನ್ನೊಬ್ಬ ಸರ್ವಿಂಗ್ ಆಫೀಸರ್ನ ನಾವು ನೇಮಕ ಮಾಡಿದ್ದೀವಿ, ಅದನ್ನು ಆಗುತ್ತೆ. ಅಂದರೆ ಸರ್ಕಾರ ನಿಮಗೆ ಟಾರ್ಗೆಟ್ ಮಾಡ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರ? ಹೌದು, ನಾವಂತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಲ್ಲ. ಯಾವುದಕ್ಕೆ ನೋಡಿ, ಒಂದು ಚುನಾಯಿತ ಸರ್ಕಾರವನ್ನು ಬೀಳಿಸ್ಲಿಕ್ಕೆ ಇವರು ಪ್ರಯತ್ನ ಮಾಡಿದ್ದಾರೆ, ಇದೇ ಮಾಡ್ತಾ ಇದ್ದಾರೆ ಇಲ್ಲಿ. ಇದೇನು ಹೊಸದಲ್ಲ, ಹಿಂದೆ 12 ಸರಿ ಮಾಡಿರೋದು ನಿಜಾನ ಸುಳ್ಳ? ನಾನು ಎಲ್ಲ ಡೀಟೇಲ್ಸನ್ನು ನಾನು ಮೊನ್ನೆ ಬೆಂಗಳೂರು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದೀನಿ. 3,000 IT ರೇಟ್ಗಳಾಗಿದೆ ಇವರು ಬಂದ ಮೇಲೆ, ಕಳೆದ 10 ವರ್ಷದಲ್ಲಿ 3,000. 121 ಅವ್ರ ಮೇಲೆ ಏನು ರೇಡ್ಗಳು ಆಗಿವೆ, ಏನು ಪೊಲಿಟಿಕಲ್ ಪರ್ಸನಾಲಿಟೀಸ್ ಮೇಲೆ, ಪೊಲಿಟಿಷಿಯನ್ಸ್ ಮೇಲೆ. ಅದರಲ್ಲಿ 115 ಓನ್ಲಿ ಆಪೋಸಿಷನ್. ಜಾರ್ಖಂಡ್ ಕೇಸ್ನಲ್ಲಿ, ಸೊರೇನ್ ಅವ್ರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, IT ED ಅವ್ರು ಮಾಡ್ತಾ ಇರೋದು ನೋಡಿದ್ರೆ ಅವ್ರ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ, ದೇರ್ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್, ಯಾವುದೇ ರೂಲ್ ಫಾಲೋ ಮಾಡ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಅಲ್ಲ ರೀ. ಅದಕ್ಕಿಂತ ಸಾಕ್ಷಿ ಬೇಕಾ?
ನೀವು ತೆಗೆದು ನೋಡಿ, ನಾನು ಹೇಳೋದು ನಂಬೇಡಿ. ಆಯಿತು, ಇಷ್ಟೆಲ್ಲ ಆಗಿದೆ ಅಲ್ಲ, ಪ್ರಾಸಿಕ್ಯೂಷನ್ ಎಷ್ಟಾಗಿದೆ? ನಾಟ್ ಈವನ್ 22%. ಮತ್ತು ಇದು ದುರುದ್ದೇಶದಿಂದ ಉಪಯೋಗ ಮಾಡ್ತಾ ಇಲ್ಲ ಅಂತ ಹೇಳ್ಬೋದಾ ನೀವು? ಅಂಕಿಅಂಶ ನೋಡಿ, ನಾನು ಹೇಳೋದು ನಂಬಕ್ಕೆ ಹೋಗ್ಬೇಡಿ ನೀವು. ಕಳೆದ 10 ವರ್ಷದಲ್ಲಿ ಅಂಕಿಅಂಶಗಳು ಏನು ಹೇಳುತ್ತೆ ಮತ್ತು ಇವ್ರು ಮಾಡಿದ್ದು ಏನು ಇವ್ರು ನೋಡಿದ್ದೀರಿ. ಅವ್ರಿಗೊಂದು ವಾಷಿಂಗ್ ಮಿಷಿನ್ ಬೇರೆ ಇದೆ ಅಲ್ವಾ ನನ್ನ ಮೇಲೆ. ಇವತ್ತು ನಾನು ಕಾಂಗ್ರೆಸ್ನಲ್ಲಿ ಇದ್ದರೆ, ನನ್ನ ಮೇಲೆ ಆರೋಪ ಇದ್ದರೆ, ನಾನು BJP ಸೇರಿಬಿಟ್ರೆ ನನ್ನ ಕ್ಲೀನ್ ಕಂಪ್ಲೀಟ್ ವೈಟ್ ವಾಶ್ ಆಗ್ತೀನಿ. ನಿಮ್ಮ ಅಸ್ಸಾಂ ಚೀಫ್ ಮಿನಿಸ್ಟರ್ ಮೇಲೆ ಎಷ್ಟು ಇದೇ ಇವರೇ ಹೇಳಿದರು, ಇವ್ರಿಗಿಂತ ಭ್ರಷ್ಟ ರಾಜಕಾರಣಿನೇ ಇಲ್ಲ ಅಸ್ಸಾಂನಲ್ಲಿ ಅಂದ್ಬಿಟ್ಟು ಕರ್ಕೊಂಡು CM ಮಾಡಿದ್ರಲ್ಲಪ್ಪ. ಅಜಿತ್ ಪವಾರ್ ಬಗ್ಗೆ ಏನೇನು ಹೇಳಿದರು? ಇದೇ ನಿಮ್ಮ JDS ಬಗ್ಗೆ BJP ಅವರು ಹಿಂದಿನ ಸರ್ಕಾರ ಇದ್ದಾಗ ಮೈಸೂರಿನಲ್ಲಿ ಒಂದು ದೊಡ್ಡ ಹಾಫ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದರು, ಮೂಡಾನಲ್ಲಿ ಏನೇನು ಹಗರಣ ಮಾಡಿದ್ದಾರೆ JDS ಅಂತ. ಈಗ ಅದ್ರ ಬಗ್ಗೆ ಚಕಾರ ಇಲ್ಲ. ಸೊ ಇವೆಲ್ಲನೂ ನೀವು ಹೇಳ್ದಂಗೆ ಒಂದು ವ್ಯವಸ್ಥಿತವಾದಂಥ ಸಂಚ್ ನಡೆದಿದೆ ನಮ್ಮ ಮುಖ್ಯಮಂತ್ರಿ ಮೇಲೆ, ನಮ್ಮ ಉಪಮುಖ್ಯಮಂತ್ರಿ ಮೇಲೆ. ಹೌದು, ಈಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಚೀಮಾರಿ ಹಾಕಿಲ್ವ DK ಶಿವಕುಮಾರ್ ಅವರ ಕೇಸ್ ಮೇಲೆ ED? ಇವೆಲ್ಲ ಇದೆ ಅಲ್ವಾ ಸರ್, ನಾವು ದೀಸ್ ಆರ್ ಆಲ್ ಫ್ಯಾಕ್ಟ್ಸ್ ಆಫ್ ದ ಕೇಸ್. ಇಲ್ಲ ಇಲ್ಲ, ಹಿ ಇಸ್ ಗೋಯಿಂಗ್ ಟು. ಥ್ಯಾಂಕ್ ಯು ಸರ್. ಶಾಪುರ್ ಅಕ್ಕಿ ಕೇಂದ್ರ 6,000 ಕ್ವಿಂಟಲ್ ಮಿಸ್ಸಿಂಗ್ ಆಗಿದೆ ಸರ್, ಅದನ್ನ ಆ ಆಫೀಸರೇ ಕಂಪ್ಲೇಂಟ್ ಕೊಟ್ಟಿದ್ರು, ಅವರೇ ಪೊಲೀಸ್ ತನಿಖೆ ಮಾಡಿದ್ರೆ ಅವ್ರಿಗೆ ಹೇಗೆ ಬಂದಿದ್ರು ಸರ್? ಫುಲ್ ಡಿಟೇಲ್ ಈಗ ಅವ್ರು ನಮ್ಮ ಕಲಬುರ್ಗಿ ಬಂದ್ರು ನೋಡಿ, ಅವರು ಇದು ಅಂತ ಹೇಳಿದ್ದಾರೆ. ಐ ಫೌಂಡ್ ಔಟ್ ನಮ್ಮ ಯಾವುದು ನಮ್ಮ ಇಲಾಖೆಯಿಂದ ಅದು ಏನು ಹಾಗೆ ಆಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನಮ್ಮ KHM ಅವರೇ ಹೇಳಿ ಇದು ಮಾಡಿರೋದನ್ನು. ಸೊ ಅದೇನೇ ಇರಲಿ, A1 ಒಳಗಿದ್ದಲ್ಲ, ವಿಲ್ ಕಮ್ ಟು ಯಾವುದೇ ರೀತಿಯಾದಂತ ಇದು ಮಾಡಲ್ಲ. $760 ಅಲ್ಲ ಸರ್, ಮೋರ್ ದೆನ್ 3,700 3,000 ನಮ್ದು ಅದು ನಡೀತಾ ಇದೆ. ಬೆಂಗಳೂರಿನಲ್ಲಿ ಒಂದು ದೊಡ್ಡ ಇಶ್ಯೂ ಆಗ್ತಾ ಇರೋದು, ಕೆಲವು ಕಾರ್ಯಕರ್ತರು ದಾಳಿ ಮಾಡಿದಾಗ ಅದು ಬೆಳಕಿಗೆ ಬಂತು, ಹತ್ತಾರು ವರ್ಷಗಳು ನಡ್ಕೊಂಡು ಬರ್ತಾ ಇದೆ ಐಡಿಯಾ ಇಲ್ಲ. ಇವತ್ತು ನಡೆದಿದೆ, ನಿನ್ನೆ ಏನೋ ಓದ್ದೆ, ಬಟ್ ಅದೇನು ವಿಷಯ ನನಗೆ ಗೊತ್ತಿಲ್ಲ. ಏನು ಏನಾಗಿದೆ? ಅದೇನು ಪ್ರೂವ್ ಆಗಿದೆಯಾ? ಇಲ್ಲ, ಪ್ರೂವ್ ಆಗಿದೆ ಅದು. ಅದೇನು ಟೆಸ್ಟ್, ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಬೇಕಲ್ಲ, ಕಳಿಸಿದಾರಾ? ಬರಲಿ ನೋಡೋಣ. ಐ ಆಮ್ ನಾಟ್ ಅವೇರ್ ಆಫ್ ದಿಸ್ ಇಶ್ಯೂ. ಓಕೆ, ಈ 100 ಇಶ್ಯೂ ಕೇಳಿದಿರ ಸಾಕಲ್ಲ ರೀ. ಅದು ನಾವು ಮಾಡಿಸ್ತಾ ಇದೀವಿ, ತನಿಖೆ ಮಾಡಿಸ್ತಾ. ಯೆಸ್, ವಿ ಆರ್ ಟೇಕಿಂಗ್ ಆಕ್ಷನ್.